ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಎಡವನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಶಿವಶಂಕರ ಸ್ವಾಮಿ ಎನ್ನುವವರು ಗೋಮಾಳವನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಗಂಡಸಿ ಹೋಬಳಿಯ ರೈತ ಸಂಘದ ಅಧ್ಯಕ್ಷೆ ಮಂಜುಳ ಆರೋಪವನ್ನ ಮಾಡಿದ್ದಾರೆ ಫಲಾನುಭವಿಗಳಿಗೆ ಮೋಸ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಫಲಾನುಭವಿಗಳ ಹೆಸರಿಗೆ ಆಗದ ಜಮೀನನ್ನ ಇವರು ಹೇಗೆ ಖರೀದಿ ಮಾಡಿದ್ರು ಅದು ಇನ್ನೂ ಗೋಮಾಳ ಜಾಗ ಈ ಪ್ರಶ್ನೆಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳೇ ಉತ್ತರವನ್ನ ಕೊಡಬೇಕು ಅಂತ ಮಂಜುಳಾ ಇದೀಗ ಆರೋಪಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಶಿವಶಂಕರ್ ರೈತರಿಗೆ ಯಾವುದೇ ರೀತಿಯ ಅನ್ಯಾಯವನ್ನ ಮಾಡಿಲ್ಲ ದುಡ್ಡು ಕೊಟ್ಟು ಖರೀದಿಯನ್ನ ಮಾಡಿದ್ದೇನೆ ನನ್ನ ಹತ್ತಿರ ದಾಖಲಾತಿ ಇದೆ ನನ್ನ ಹೆಸರನ್ನ ಹಾಳ್ ಮಾಡಬೇಕು ಅಂತ ರೈತ ಸಂಘದ ಅಧ್ಯಕ್ಷೆ ಮಂಜುಳಾ ಹುನ್ನಾರವನ್ನ ನಡೆಸುತ್ತಾ ಇದ್ದಾರೆ ಅಂತ ಪ್ರತ್ಯಾರೋಪವನ್ನ ಮಾಡಿದ್ದಾರೆ ಇನ್ನು ಜಮೀನಿನ ಗೊದಾಟ ತಾರಕಕ್ಕೆ ಏರಿತು ಗಂಡಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿವೆ ಸ್ಥಳಕ್ಕೆ ಆರ್ಐ ನಟೇಶ್ ಮತ್ತು ಎಸ್ಐ ರಾಘವೇಂದ್ರ ಅವರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಕರಾಬು ಜಮೀನಿನಲ್ಲಿ ಓಡಾಟ ಮಾಡಲು ರಸ್ತೆ ಬಿಡುವಂತೆ ತಾಕೀತನ್ನು ಮಾಡಿದ್ದಾರೆ ಜಾಗವನ್ನ ಕಬಳಿಸುವಂತ ಉದ್ದೇಶವನ್ನ ಇಟ್ಕೊಂಡು ಮಲೆನಳ್ಳಿ ಶಿವಶಂಕರ ಸ್ವಾಮಿ ಅವರು ರೈತರಿಂದ ವ್ಯಾಪಾರ ಮಾಡ್ಕೊಂಡಿದೀವಿ ಗೋಮಾಳ ಜಾಗವನ್ನ ಖರೀದಿ ಮಾಡಿದೀವಿ ಅಂತ ಹೇಳಿ ಹೇಳ್ಕೊಳ್ತಾರೆ ಕೆಲವು 4-5 ಜನದ ಗೋಮಾಳವನ್ನು ಖರೀದಿ ಮಾಡ್ಕೊಂಡಿದೀವಿ ಅಂತ ಹೇಳಿ ಉಳಿದಂತ ಇನ್ನು ಒಂದು 10-15 ಜನ ರೈತರಿಗೆ ಅನ್ಯಾಯ ಮಾಡೋ ಉದ್ದೇಶದಿಂದಲೇ ಸುಳ್ಳು ಪಟ್ಟಿಯನ್ನು ತಯಾರಿಸಿದ್ದಾರೆ ಸ್ವಾಮಿ ಇಲ್ಲಿ ನಿಜವಾಗ್ಲೂ ಉಳುಮೆದಾರರು ಏನಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದೇ ಕಾರಣದಿಂದ ಆ ಕಡೆ ಬೇಲೆ ಹಾಕೊಂಡು ಈ ಕಡೆ ಬಿಟ್ಕೊಡ್ತೀನಿ ಕಣಪ್ಪ ನಿಮಗೆಲ್ಲವ ಅಂತ ಹೇಳಿ ಸರಿ ಈ ಕಡೆ ಎಲ್ಲರೂ ಬಿಟ್ಕೊಡ್ತಾರಲ್ವ ಅಂತೇಳಿ ನಾವು ಸುಮ್ಮನಿದ್ದು ಸ್ವಾಮಿ ಇವಾಗ ಏನು ಮಾಡ್ತಿದ್ದಾರೆ ಈ ಕಡೆನೂ ಕೂಡ ಬಂದು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮುಂದಾದ್ರು ಸ್ವಾಮಿ ಖರಾಬ್ ದಾರಿನೂ ಕೂಡ ಮೊನ್ನೆ ನಂದೇ ಇದು ನಾನು ಕೊಂಡ್ಕೊಂಡಿದ್ದೀನಿ ಅಂತೇಳಿ ಖರಾಬ್ ದಾರಿನೂ ಕೂಡ ಬಗದಾಕಿರು ಸ್ವಾಮಿ ಇದೇ ಉದ್ದೇಶಕ್ಕಾಗಿ ನನ್ನನ್ನು ಹೊಡೆದ್ರು ಕೆಲವು ನಮ್ಮ ರೈತರಿಗೆಲ್ಲ ಹೊಡೆದ್ರು ಕಂಪ್ಲೇಂಟ್ಗಳಾದವು ನಾವು ಕಂಪ್ಲೇಂಟನ್ನು ಎದುರಿಸ್ತಾ ಇದ್ದೀವಿ ಮತ್ತು ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತು ನಿಜವಾಗ್ಲೂ ಉಳುಮೆದಾರರು ಏನಿದ್ದಾರೆ ಎಲ್ಲ ಟಿ ಕಟ್ಟಿದ್ದಾರೆ ಎಲ್ಲ ಪ್ರಾಣಿಗಳನ್ನು ಹೊಂದಿದ್ದಾರೆ ಅಂತ ರೈತರದೆಲ್ಲ ಅದು ಕೂಡ ಕಿತ್ಕೊಳ್ಳೋ ಉದ್ದೇಶವನ್ನು ಹೊಂದಿದ್ದಾರೆ ಅವರು ಹಾಗಾಗಿ ದಯಮಾಡಿ ಇದನ್ನು ನಿಜವಾಗ್ಲೂ ಸ್ಥಳ ಸಮೀಕ್ಷೆ ಮಾಡಬೇಕು ಸ್ವಾಮಿ ಅಲ್ಲಿ ಕೆಲವರು ಮನೆ ಕಟ್ಕೊಂಡಿರೋ ಅಂತಾರೆ ಇದ್ದಾರೆ ಅವ್ರದ್ದು ಯಾವ ಪಟ್ಟಿನಲ್ಲೂ ಇಲ್ಲ ಸ್ವಾಮಿ ಈಗ ಅವ್ರಿಗೆ ಏನು ಮಾಡೋದು ನಾವು ಒರಿಜಿನಲ್ಲೂ ಇಲ್ಲ ಪಟ್ಟಿನಲ್ಲೂ ಇಲ್ಲ ಮನೆ ಕಟ್ಕೊಂಡು 35 ವರ್ಷದಿಂದ ವಾಸ ಮಾಡಿದ್ದಾರೆ ನಿಜವಾಗ್ಲೂ ಈ ಹುನ್ನಾರ ನಡೀತಾ ಇರೋದೇ ರೈತರಿಂದ ಭೂಮಿಯನ್ನು ಕಬಳಿಸೋ ಉದ್ದೇಶ ಅವರಿಗೆ ಸರ್ಕಾರಿ ಗೋಮಾಳ ಜಾಗ ಆ ರೈತರಿಗೆ ಮಂಜೂರಾಗಿಲ್ಲ ಖಾತೆಗಳಾಗಿಲ್ಲ ಅಂತಂದಾಗ ಇವ್ರಿಗೆ ಕೊಡಕ್ಕೆ ಸರ್ಕಾರಿ ಗೋಮಾಳ ಕೊಡಕ್ಕೆ ಅವ್ರಿಗೆ ಪವರ್ ಏನಿದೆ ಅವ್ರಿಗೆ ತಗೊಳಕ್ಕೆ ಏನು ಪವರ್ ಇದೆ ಸುಳ್ಳು ಯಾವುದೇ ತರವಾದ ಯಾವುದೇ ಜಮೀನನ್ನು ಅದ ಅನಧಿಕೃತವಾಗಿ ಅಥವಾ ದಬ್ಬಾಳಿಕೆಯಿಂದ ಯಾರ್ದು ಜಮೀನು ಸಹ ನಾವು ಮುಂದೆ ಇಟ್ಕೊಳಕ್ಕಂಡಿಲ್ಲ ಅವರಾಗೆ ಕೊಡ್ತೀವಿ ಅಂತ ಬಂದಾಗ ಅದು ದುರಸ್ತಿ ಆಗದೆ ಇದ್ದಾಗಲೂ ಕೊಡ್ತೀವಿ ಅಂತ ಬಂದಾಗ ಆ ರಿಜಿಸ್ಟ್ರೇಷನ್ ಆಗದೇ ಇರೋ ಕಾರಣಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡು ಸುಮಾರು ಜನದ್ದು ಜಮೀನನ್ನು 18 ಕುಂಟೆ ಮಂಜೂರು ಆಗಿರತಕ್ಕಂಥ ಜಮೀನನ್ನು ನಾನು ಕೊಂಡ್ಕೊಂಡು ಜಯಮ್ಮ ಮತ್ತು ಅವರ ಯಜಮಾನರು ಮತ್ತು ಮಕ್ಕಳು ನಮ್ಮ ಹತ್ರ ಬಂದರು ನಮಗೆ ಭಾರಿ ತೊಂದರೆ ಇದೆ ಕಷ್ಟ ಇದೆ ಅಂಥೇಳಿ ಮನೆಯಿಂದ ಎದ್ದೋಗ್ರಿಂದ ಎದ್ದೋಗ ಅಂಥ ಟೈಮ್ನಲ್ಲಿ ಅವರಿಗೆ ಹಣ ಕೊಟ್ಟು ಅಗ್ರಿಮೆಂಟ್ ಮಾಡಿಕೊಟ್ಟು ಸಹಿ ಮಾಡಿ ನನ್ನ ಜಮೀನು ಸಹ ಅವರು ನಮಗೆ ಸುಪಾರ್ದು ಕೊಟ್ಟಿದ್ದಾರೆ ಇದನ್ನು ಸಹ ಕೊಟ್ಟು ದುಡ್ಡು ಹಣನೂ ಸಹ ಇಸ್ಕೊಂಡಿದ್ದಾರೆ ಅಗ್ರಿಮೆಂಟು ಸಹ ಇದೆ ಬಟ್ ರೆವಿನ್ಯೂ ಇಲಾಖೆ ಇದೆ ಅದಕ್ಕೆ ಅದಕ್ಕೆ ಆದಂಥ ರೆವಿನ್ಯೂ ಇಲಾಖೆ ಇದೆ ತಹಸೀಲ್ದಾರ್ ಇದ್ದಾರೆ ಅದನ್ನು ಎನ್ಕ್ವೈರಿ ಮಾಡಿ ಹೇಳಿದ್ರೆ ನಾನು ಯಾವುದೇ ಅದಕ್ಕೆ ಕಾನೂನು ಪ್ರಕಾರ ನಾನು ಬದ್ಧ ಇದ್ದೆ